ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು rkkembavi ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇಂದು ಈ ಜಿಲ್ಲೆಯವರಿಗೆ ಗೃಹಲಕ್ಷ್ಮಿ ಯೋಜನೆಯ 2000 ರೂಪಾಯಿ ಹಣ ಜಮಾ ಆಗಲು ಪ್ರಾರಂಭ ಆಗಿದ್ದಾವೆ. ಹಾಗಾದರೆ ಯಾವ್ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 2000 ರೂಪಾಯಿ ಹಣ ಜಮಾ ಆಗುತ್ತೆ ಅಂತ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ, ಬನ್ನಿ. ಫ್ರೆಂಡ್ಸ್, ಸರ್ಕಾರದ ಖಾತ್ರಿ ಯೋಜನೆಗಳಲ್ಲಿ ಒಂದಾದಂಥ ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆ ಮನೆ ಯಜಮಾನಿಗೆ 2000 ರೂಪಾಯಿ ಹಣವನ್ನು ನೇರವಾಗಿ DBT ಮೂಲಕ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲು ಶುರು ಮಾಡಿದ್ದಾರೆ. ಈಗ ಆಲ್ರೆಡಿ ಆಗಸ್ಟ್ ತಿಂಗಳಿನ 2000 ರೂಪಾಯಿ ಹಣ ಮಹಿಳೆಯರಿಗೆ ಜಮಾ ಆಗಿದ್ದು, ಈಗ ಸೆಪ್ಟೆಂಬರ್ ತಿಂಗಳ ಹಣ ಜಿಲ್ಲೆವಾರು ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಯಾರಿಗೆಲ್ಲ ಆಗಸ್ಟ್ ತಿಂಗಳ ಹಣ ಬಂದಿಲ್ಲ ಅವ್ರಿಗೂ ಕೂಡ ಈಗ ಸೆಪ್ಟೆಂಬರ್ ತಿಂಗಳ ಜೊತೆಗೆ 2000 ರೂಪಾಯಿ ಹಣ, ಅಂದರೆ ಆಗಸ್ಟ್ ತಿಂಗಳದ 2000 ರೂಪಾಯಿ ಪ್ಲಸ್ ಸೆಪ್ಟೆಂಬರ್ ತಿಂಗಳದ 2000 ರೂಪಾಯಿ, ಟೋಟಲ್ ಆಗಿ 4000 ರೂಪಾಯಿ ಬರುತ್ತಂತಲೇ ಹೇಳ್ಬೋದು. ಹಾಗಾದರೆ ಈಗ ಜಿಲ್ಲೆವಾರು ಯಾವ್ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಮಾಡಲಾಗ್ತದೆ ಅಂತ ನೋಡೋದಾದರೆ, ಫ್ರೆಂಡ್ಸ್, ನಾನು ಹೇಳುವಂಥ ಈ ಜಿಲ್ಲೆಯವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಹಂತವಾಗಿ ಜಮಾ ಆಗ್ತಾ ಇದೆ. ಮೊದಲನೇದಾಗಿ ಬೀದರ್ ಜಿಲ್ಲೆ, ನಂತರ ಕಲಬುರಗಿ ಜಿಲ್ಲೆ, ನಂತರ ಯಾದಗಿರಿ ಜಿಲ್ಲೆ, ನಂತರ ರಾಯಚೂರು ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ, ವಿಜಯನಗರ, ಕೊಡಗು, ವಿಜಯಪುರ, ಬಾಗಲಕೋಟೆ ಹಾಗೂ ಚಿತ್ರದುರ್ಗ. ಈ ಜಿಲ್ಲೆಯವರಿಗೆ ಸೆಪ್ಟೆಂಬರ್ ತಿಂಗಳಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡಲಾಗ್ತಾ ಇದೆ. ಯಾರೆಲ್ಲ ಈ ಜಿಲ್ಲೆದವರಾಗಿದ್ದೀರಿ, ನಾಳೆಯಿಂದ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಗೃಹಲಕ್ಷ್ಮಿ ಯೋಜನೆಯ ಸೆಪ್ಟೆಂಬರ್ ತಿಂಗಳಿನ ಹಣ ಜಮಾ ಆಗಲು ಶುರು ಆಗುತ್ತೆ. ಯಾರಿಗೆಲ್ಲ ಶುರು ಆಗಿದೆ ಅವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡ್ಬೋದು. ಹಾಗೆ ಮಿಕ್ಕಿದ ಜಿಲ್ಲೆಯವರು ಯಾವಾಗ ಅವರಿಗೆ ಪ್ರಾರಂಭ ಆಗುತ್ತೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ಅಪ್ಡೇಟ್ ಜೊತೆಗೆ ಬರುತ್ತೇನೆ. ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯ 2ನೇ ಕಂತಿನ ಹಣ ಈ ರೀತಿಯಾಗಿ ಜಿಲ್ಲೆವಾರು ಬಿಡುಗಡೆ ಮಾಡ್ತಾ ಇದ್ರು, ಆ ಒಂದು ಮಾಹಿತಿ ನಿಮಗೆ ತಿಳಿಸ್ಕೊಳ್ಳೋ ಅಂತ ವಿಡಿಯೋ ಮಾಡಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.